ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ವಾರ ವಾರ ಎಷ್ಟು ಬೇಗ 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 ಬರ್ತಾ ಇರುತ್ತೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೂಡ ಏನೋ ಒಂದು ಆಸೆ ಆಕಾಂಕ್ಷೆಗಳು ಖಂಡಿತವಾಗಿಯೂ ಇರುತ್ತೆ. ಬಹುಶಃ ನಾಳೆ ನಮ್ಮ ಜೀವನದಲ್ಲಿ ಒಳ್ಳೆಯ ದಿವಸ ಆಗ್ಬೋದು, ಬಹುಶಃ ನಾಳೆ ದಿವಸ ಮತ್ತಷ್ಟು ಒಳ್ಳೆಯ ಫಲಗಳು ನಮಗೆ ಸಿಗ್ಬೋದು. ಈ ರೀತಿ ಒಂದು ಆಶಾಭಾವನೆಯಿಂದ ನಾವು ದಿನ 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 ಮುನ್ನುಗ್ಗುತ್ತಾ ಇರ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಆಸೆ ಬಹಳ ಮುಖ್ಯವಾಗುತ್ತೆ. ಯಾಕೆಂದರೆ ನಾಳೆ ಚೆನ್ನಾಗಿ ಆಗ್ತೀವಿ ಅನ್ನುವ ಒಂದು ಭರವಸೆ ಇದ್ದಾಗಲೇ ಮನುಷ್ಯ ಏನನ್ನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ, ಮತ್ತು ಅವನ ಜೀವಿತಾವಧಿಯನ್ನು ಮುಂದೂಡಿಕೊಂಡು ಹೋಗೋದಕ್ಕೆ ಅವಕಾಶ ಆಗುವಂಥದ್ದು. ಏನೂ ಆಗೋದೇ ಇಲ್ಲ ಅನ್ನೋ ಭಾವನೆ ಒಂದು ಸಲ ಮನಸ್ಸಿಗೆ ಬಂದುಬಿಟ್ರೆ ಅವನು ಮುಂದೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆಸೆಯೂ ಬಹಳ ಮುಖ್ಯ, ಆದರೆ ಅದು ಅತಿಯಾಗಬಾರ್ದು. ಅಷ್ಟೇನೆ, ಅತಿಯಾದ ಆಸೆಯಾಗಬಾರ್ದು. ಜೀವನವನ್ನು ನಡೆಸೋದಕ್ಕೆ ಒಂದಿಷ್ಟು ಆಸೆಯೂ ಕೂಡ ಬೇಕಾಗತ್ತೆ. ಹಾಗಾಗಿ ಈ ವಾರದಲ್ಲಿ ಅಂದರೆ ಇದೇ ತಿಂಗಳ ಅಕ್ಟೋಬರ್ ತಿಂಗಳ 21ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿವಸಗಳ ಈ 12 ರಾಶಿಯ ಫಲಾಫಲಗಳನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಪ್ರಾರಂಭ ಬಹಳ ಉತ್ತಮವಾಗಿದೆ. ಬಹಳ ಉತ್ಸುಕರಾಗಿದ್ದೀರಿ. ಎಲ್ಲ ಕೆಲಸದಲ್ಲಿಯೂ ಕೂಡ ಯಶಸ್ಸು ನಿಮ್ಮ ಪಾಲಿಗೆ ಸಿಗ್ತಾ ಇದೆ. ಅದರಿಂದ ಸ್ವಲ್ಪ ಹೆಚ್ಚಿನ ಒಂದು ಮುನ್ನುಗ್ಗುವಿಕೆಯನ್ನು ಕೂಡ ತೋರಿಸ್ತಾ ಇದ್ದೀರಿ. ಎಲ್ಲ ಕೈಯಿಟ್ಟ ಕಾರ್ಯಕ್ಷೇತ್ರಗಳೆಲ್ಲದರಲ್ಲಿಯೂ ಕೂಡ ಅತಿಯಾದಂತಹ ಒಂದು ಯಶಸ್ಸನ್ನು ಕಾಣ್ತಾ ಇದ್ದೀರಿ. ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬರಬೇಕಾಗಿರ್ತಕ್ಕಂತಹ ಹಣದ ಹರಿವು ಕೂಡ ಸಾಕಷ್ಟು ಚೆನ್ನಾಗಿಯೇ ಇದೆ. ಆರ್ಥಿಕವಾಗಿಯೂ ಕೂಡ ಸಬಲರಾಗಿದ್ದೀರಿ. ಆ ನಿಟ್ಟಿನಲ್ಲಿ ಬಹಳ ಉತ್ತಮವಾದಂತಹ ಫಲಗಳನ್ನು ಕಳೆದ ವಾರದಿಂದ ನಾವು ನೋಡ್ತಾ ಇದ್ದೀವಿ. ಈ ವಾರವೂ ಕೂಡ ಅದೇ ಮುಂದುವರಿತಾ ಇರತಕ್ಕಂಥದ್ದು. ಆದರೆ ವಾರದ ಮಧ್ಯಭಾಗದ ನಂತರದಲ್ಲಿ ನೋಡಿ, ಮನುಷ್ಯ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ರೂ ಕೂಡ ತಲೆ ತಲುಪ ತಿರುಗಿಬಿಡುತ್ತೆ. ಯಾವುದೋ ರೀತಿಯಲ್ಲಿ ನಾವಾಗೇ ನಾವು ಸಿಕ್ಕಿ ಹಾಕಿಕೊಳ್ಳುವಂತಹ ಕೆಲಸವನ್ನು ಎಡವಟ್ಟುಗಳನ್ನು ಮಾಡಿಕೊಳ್ತೀವಿ. ನೀವು ಕೂಡ ಹಾಗೆ ಅತಿಯಾಗಿ ಮುನ್ನುಗ್ಗೋದಕ್ಕೆ ಹೋಗಿ ಈ ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಏನಾದರೂ ಕೂಡ ಎಡವಟ್ಟನ್ನು ಮಾಡಿಕೊಳ್ತಕ್ಕಂತಹ ಸಂಭವಗಳು ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ಆ ನಿಟ್ಟಿನಲ್ಲಿ ನೀವು ಅತಿಯಾಗಿ ನುಗ್ಗೋದು ಬೇಡ. ಇರೋದಕ್ಕೆ ತೃಪ್ತಿ ಪಟ್ಟುಕೊಂಡು ಹಾಗೆ ಮುಂದುವರೆದ್ರೆ ಸರ್ವಕ್ಷೇಮ. ಆದರೆ ಅಕಸ್ಮಾತ್ ಸಿಕ್ಕಿ ಹಾಕಿಕೊಂಡ್ರೆ ಆ ಒಂದು ಸಮಸ್ಯೆಯಲ್ಲಿ ಸುಳಿಯಲ್ಲಿ ನೀವು ಸ್ವಲ್ಪ ಹೊರಕ್ಕೆ ಬರೋದು ಕಷ್ಟವಾಗುತ್ತೆ. ಮತ್ತು ಇಂತಹ ಸಮಯವನ್ನೇ ಕಾಯ್ತಾ ಇರ್ತಾರೆ ಎದುರಾಳಿಗಳು. ಅಂತಹವರಿಗೆ ಇದು ಸುಲಭವಾದ ಒಂದು ಮಾರ್ಗ ಆಗೋಗುತ್ತೆ. ಹಾಗಾಗಿ ವಾರದ ಮಧ್ಯಭಾಗದಿಂದ ಕೊನೆಯ ಭಾಗದವರೆಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ. ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಇದು ಸ್ವಲ್ಪ ಅತ್ಯಂತ ಸೂಕ್ಷ್ಮವಾದಂತಹ ಕಾಲವೂ ಕೂಡ ಆಗಿರುತ್ತೆ. ಇಂತಹ ಒಂದು ಸಮಯವನ್ನು ಎದುರಿಸೋದಕ್ಕಾಗಿ ನೀವೇನು ಮಾಡಬೇಕು, ಆಂಜನೇಯ ಸ್ವಾಮಿಗೆ ಸ್ವಲ್ಪ ತುಪ್ಪದ ದೀಪವನ್ನು ಹಚ್ಚಿ. ಅದರಿಂದ ಈ ರೀತಿ ನೀವಾಗಿಯೇ ಮಾಡಿಕೊಳ್ಳುವಂತಹ ಅನೇಕ ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ಒಂದು ವಾರದ ಪ್ರಾರಂಭ ಅತ್ಯಂತ ಸುಗಮವಾಗಿದೆ. ಬಹಳ ಹಿತೈಷಿಗಳನ್ನು ಅಥವಾ ತುಂಬ ಆಪ್ತರನ್ನು ಭೇಟಿಯನ್ನು ಮಾಡ್ತೀರಾ. ತುಂಬ ಸಂತೋಷಕರವಾಗಿ ಕಾಲವನ್ನು ಕಳೆಯುವಂತಹ ಯೋಗ ನಿಮ್ಮ ಪಾಲಿಗೆ ಬರುತ್ತೆ. ಕಚೇರಿಗಳಲ್ಲಿ ಕೂಡ ಉತ್ತಮವಾದಂತಹ ಸ್ಥಾನ ನಿಮ್ಮ ಭಾಗಕ್ಕೆ ಸಿಕ್ಕತ್ತೆ. ಜವಾಬ್ದಾರಿಯೂ ಜಾಸ್ತಿ ಆಗತ್ತೆ. ತುಂಬ ಉತ್ತಮವಾದ ಸ್ಥಾನ ಸಿಕ್ತು ಅಂತ ಹೆಚ್ಚಿನ ಖುಷಿಯನ್ನು ಪಟ್ಟರೂ ಕೂಡ ಅದರ ಜೊತೆ ಜೊತೆಯಲ್ಲೇ ಜವಾಬ್ದಾರಿಯೂ ಜಾಸ್ತಿ ಆಗತ್ತೆ. ಅದರ ನಿರ್ವಹಣೆ ಕೂಡ ನಿಮ್ಮ ತಲೆಯ ಮೇಲಿರುತ್ತೆ. ಹಾಗಾಗಿ ಹೆಚ್ಚಿನ ಒಂದು ಒಪ್ಪಿಕೊಳ್ತೀರಾ, ಆದರೆ ಅದನ್ನು ಹೆಚ್ಚಿನ ಜವಾಬ್ದಾರಿಯಿಂದ ನಿರ್ವಹಿಸೋದರಲ್ಲಿ ಯಶಸ್ಸನ್ನು ಕಾಣುವಂತಹ ಪ್ರಯತ್ನವನ್ನು ಮಾಡಿ. ಇದಕ್ಕೆ ನಿಮಗೆ ಸ್ವಲ್ಪ ಹೆಚ್ಚಿನ ನಿಷ್ಠೆಯ ಅವಶ್ಯಕತೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ವಾರದಲ್ಲಿ ಹೆಚ್ಚಿನ ಅನುಕೂಲಗಳು ಬರುವಂಥದ್ದಿದೆ. ಮತ್ತು ಆರ್ಥಿಕವಾಗಿಯೂ ಕೂಡ ಅನೇಕ ರೀತಿಯ ಅನುಕೂಲಗಳು ಒದಗಿ ಬರುವಂತೆ ಇದೆ. ವ್ಯಾಪಾರಸ್ಥರಿಗೆ ವಿಶೇಷವಾದಂತಹ ಧನಲಾಭ ಪ್ರಾರಂಭದಲ್ಲಿ ಚೆನ್ನಾಗಿ ಆಗುತ್ತೆ. ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ನಿಧಾನಗತಿ ಇರುತ್ತೆ. ಹಾಗಂತ ಏನೂ ಆತಂಕ ಪಡೋದಕ್ಕೆ ಅವಕಾಶಗಳಿಲ್ಲ. ಮತ್ತು ಸ್ವಲ್ಪ ವಾರದ ಕೊನೆಯ ಭಾಗದಲ್ಲಿ ಜಾಸ್ತಿ ಒಂದು ರೀತಿಯ ತುಂಬ ಹೆಚ್ಚಿನ ಕೆಲಸವನ್ನು ಮಾಡಿ ಬಳಲ್ತೀರಾ. ಆ ಬಳಲಿಕೆಯಿಂದ ಸ್ವಲ್ಪ ನೀವು ಆರೋಗ್ಯದಲ್ಲಿ ದೇಹಾಲಸ್ಯವನ್ನು ಕಾಣುವಂತಹ ಅವಕಾಶಗಳು ಕಂಡುಬರುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂತಹ ವಾರ ಇದಾಗಿರುತ್ತೆ.
ನೀವು ಹೆಚ್ಚಿನ ಒಂದು ಕಾರ್ಯಗಳಲ್ಲಿ ಮುಂದುಗ್ಗಿ ಕೆಲಸವನ್ನು ಹಿಂದಿನ ವಾರಗಳಿಂದ ಮಾಡ್ಕೊಂಡು ಬಂದಿದ್ರಿ, ಅದರಲ್ಲೇ ಅದೇ ಕೆಲಸದಲ್ಲಿಯೇ ತೊಡಕಿಗೆ ಸಿಕ್ಕಿ ಹಾಕಿಕೊಂಡು ಒಂದು ರೀತಿ ಒದ್ದಾಡುವಂತಹ ಪರಿಸ್ಥಿತಿ, ಮಾನಸಿಕ ಒತ್ತಡವೂ ಕೂಡ ಹೆಚ್ಚಾಗಿ ನಿಮ್ಮ ಮೇಲೆ ಕಂಡು ಬರುವಂಥದ್ದು ಈ ವಾರದಲ್ಲಿ ಇರತಕ್ಕಂಥದ್ದು. ಇದರ ಜೊತೆಗೆ ಮನೆಯಲ್ಲಿ ಮಡದಿ ಮಕ್ಕಳ ಜೊತೆಯಲ್ಲಿ ಸ್ವಲ್ಪ ನೀವು ಹೆಚ್ಚಿನ ಒಂದು ಮನಸ್ತಾಪವನ್ನು ಮಾಡಿಕೊಳ್ತೀರಿ. ಮನೆಯಲ್ಲಿ ಜಗಳಗಳಾಗುವಂತಹ ಸಂಭವಗಳಿರುತ್ತೆ. ಒಬ್ಬರಿಗೊಬ್ಬರಿಗೆ ಸ್ವಲ್ಪ ಸಾಮರಸ್ಯ ಈ ವಾರದಲ್ಲಿ ಕಡಿಮೆ ಉಂಟಾಗ್ತಕ್ಕಂಥದ್ದು. ಇವೆಲ್ಲವೂ ಇರೋದ್ರಿಂದ ಹೆಚ್ಚಾಗಿ ಮಾತನಾಡದೇ ಇರೋದು ಸರ್ವಕ್ಷೇಮ ಅಂತ ಕಾಣುತ್ತೆ. ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಮಾತನಾಡಿದರೆ ಒಳ್ಳೆಯದು. ಮತ್ತು ಪಾಲುದಾರಿಕೆಯಲ್ಲಿ ಇರ್ತಕ್ಕಂಥವ್ರಿಗೆ ಅಲ್ಲಿಯೂ ಕೂಡ ನೀವು ಕೆಲಸಗಳಲ್ಲಿ ಮಾಡ್ತಕ್ಕಂತಹ ಸ್ಥಳದಲ್ಲಿ ಮನಸ್ತಾಪಗಳು ಉಂಟಾಗುವಂತೆ ಇದೆ. ಹಾಗಾಗಿ ಪಾಲುದಾರಿಕೆ ಮಾಡ್ತಕ್ಕಂಥವ್ರು ವಿಶೇಷವಾದ ಜಾಗ್ರತೆಯನ್ನು ಈ ವಾರದಲ್ಲಿ ವಹಿಸ್ಕೊಳ್ಬೇಕಾಗತ್ತೆ. ಯಾಕೆ ಇವೆಲ್ಲ ಬರುತ್ತೆ? ಸ್ವಲ್ಪ ಈ ವಾರ ನಷ್ಟದ ಕಡೆ ಇರ್ತಕ್ಕಂಥದ್ದು. ಹಾಗಾಗಿ ಹೆಚ್ಚಿನ ಯಾವುದೇ ರೀತಿಯ ಹೊಸ ಪ್ರಯತ್ನ ಬೇಡ, ಹೂಡಿಕೆ ಬೇಡ. ಜೊತೆಗೆ ಮಾಡ್ತಾ ಇರುವ ಕೆಲಸದಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದರೆ ಈ ವಾರವನ್ನು ಯಶಸ್ವಿಯಾಗಿ ಎದುರಿಸಬಹುದಾಗಿದೆ. ಏನೇ ಆದರೂ ಕೂಡ ನೀವು ಈ ವಾರದಲ್ಲಿ ಸ್ವಲ್ಪ ಯಾವುದಾದರೂ ಕೂಡ ನಿಮಗೆ ಇಚ್ಛಿತ ದೈವ ಅಥವಾ ನಿಮ್ಮ ಕುಲದೇವರ ಪ್ರಾರ್ಥನೆ ಅಥವಾ ಒಂದು ದರ್ಶನವನ್ನು ಮಾಡತಕ್ಕಂಥದ್ದು ಸರ್ವಕ್ಷೇಮ. ಕಟಕ ರಾಶಿಯವರಿಗೆ ಈ ವಾರ ನಿಮಗೂ ಕೂಡ ಸ್ವಲ್ಪ ಹೆಚ್ಚಾಗಿಯೇ ಚೆನ್ನಾಗಿದೆ ಅಂತ ಹೇಳಬೇಕು. ಯಾಕೆಂದರೆ ಪ್ರಾರಂಭದಲ್ಲಿ ಸ್ವಲ್ಪ ಒತ್ತಡವೇ ಕಾಣುತ್ತೆ ನಿಮಗೆ. ಅಯ್ಯೋ ಹೇಗಪ್ಪ ಇದು ನಿಭಾಯಿಸೋದು ಅನ್ನುವ ಮಟ್ಟಕ್ಕೆ ಬರ್ತೀರಾ. ಆದರೆ ಸಕಾಲದಲ್ಲಿ ನಿಮ್ಮ ಸ್ನೇಹಿತರು ಯಾರೋ ಹೊರದೇಶದಲ್ಲಿರ್ತಕ್ಕಂಥವ್ರು, ಅವರು ನಿಮಗೆ ಅವರು ಬಂಧುಗಳಾಗಿರಬಹುದು ಅಥವಾ ಸ್ನೇಹಿತರಾಗಿರಬಹುದು, ಅವರ ಕಡೆಯಿಂದ ಸಹಾಯ ಹಸ್ತ ಸಿಕ್ಕಿ ನಿಮ್ಮ ಕೆಲಸವೆಲ್ಲವೂ ಕೂಡ ಸುಲಭವಾಗಿ ಚಾಲು ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಬಂದಂತಹ ಒಂದು ಸಮಸ್ಯೆ ಬಹಳ ಸುಲಭವಾಗಿ ಪರಿಹಾರವಾಗಿ ಹೋಗುತ್ತೆ. ಆ ನಿಟ್ಟಿನಲ್ಲಿ ಈ ವಾರದಲ್ಲಿ ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಿಕೊಳ್ತೀರಾ. ವ್ಯಾಪಾರಗಳಲ್ಲಿ ಅತ್ಯಂತ ಶುಭಪ್ರದವಾಗ್ತಕ್ಕಂತಹ ವಾರವಾಗುತ್ತೆ. ಹೆಚ್ಚಿನ ಆರ್ಥಿಕ ಒಂದು ಬಲವೂ ಕೂಡ ನಿಮ್ಮ ಪಾಲಿಗೆ ಬರತಕ್ಕಂಥದ್ದಾಗಿದೆ. ನಿಮ್ಮ ಎಲ್ಲ ವ್ಯಾಪಾರ ವ್ಯವಹಾರವು ತುಂಬ ಚೆನ್ನಾಗಿಯೇ ಆಗುತ್ತೆ. ಆದರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅವರು ಸ್ವಲ್ಪ ಚಂಚಲತೆಯಿಂದ ಹಾಗೆ ಹೀಗೆ ಹೋಗುವಂತಹ ಅವಕಾಶಗಳು ಜಾಸ್ತಿ ಕಂಡು ಬರುತ್ತೆ. ಅವರ ಮೇಲೆ ಒಂದು ಕಣ್ಣಿಟ್ಟಿರಬೇಕು, ನಿಗಾ ವಹಿಸಬೇಕಾಗತ್ತೆ. ಅದರಲ್ಲೂ ಸ್ವಲ್ಪ ದೊಡ್ಡ ಮಕ್ಕಳು ಇರ್ತಕ್ಕಂಥವರಾದರೆ ಅವರ ನಡೆ ನುಡಿಗಳ ಕಡೆ ಸ್ವಲ್ಪ ಹೆಚ್ಚಿನ ನೀವು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಹಾಗಾಗಿ ಕಟಕ ರಾಶಿಯವರಿಗೆ ಹಣದಲ್ಲಿ ಅವರು ಸಬಲರಾಗಿದ್ದರೂ ಕೂಡ ಬೇರೆ ಸಣ್ಣ ಪುಟ್ಟ ವ್ಯವಹಾರಗಳು ಬರ್ತಕ್ಕಂಥದ್ದು, ಮತ್ತು ವಿಶೇಷವಾದಂತಹ ಪದಾರ್ಥಗಳನ್ನು ಅಂದರೆ ಅಪರೂಪದ ಯಾವುದಾದರೂ ವಸ್ತುವನ್ನು ಖರೀದಿ ಮಾಡುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇರುವಂಥದ್ದು. ಇವೆಲ್ಲವೂ ಇರುವಂತೆ ಇದೆ. ಹಾಗಾಗಿ ಒಂದು ಮಟ್ಟಕ್ಕೆ ಈ ವಾರ ನಿಮಗೆ ಶುಭಪ್ರದವಾಗಿಯೇ ಇರತಕ್ಕಂಥದ್ದಾಗಿದೆ. ಸಿಂಹರಾಶಿಯವರಿಗೆ ವಾರದಲ್ಲಿ ಕೆಲವೊಂದು ಉತ್ತಮವಾದ ಫಲ, ಒಂದೆರಡು ಸಣ್ಣ ಸಮಸ್ಯೆ, ಈ ರೀತಿ ಇರತಕ್ಕಂತಹ ವಾರವಾಗಿದೆ. ನೀವು ಈ ವಾರದಲ್ಲಿ ಕುಲದೇವರ ದರ್ಶನವನ್ನು ಮಾಡುವಂತಹ ಭಾಗ್ಯ ನಿಮ್ಮ ಪಾಲಿಗಿದೆ. ಮತ್ತು ಹಿಂದಿನ ವಾರಗಳಲ್ಲಿ ಹೇಳಿದ್ದೆ, ಬಹುಶಃ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯ ಆಗುವಂತಹ ಲಕ್ಷಣ ಇದೆ ಅಂತ ಹೇಳಿ ನಿಮ್ಮ ಮಕ್ಕಳಿಗೆ ಮದುವೆ ನಿಶ್ಚಯ ಆಗುವಂತಹ ಎಲ್ಲ ಲಕ್ಷಣವೂ ಇದೆ. ಆ ನಿಟ್ಟಿನಲ್ಲಿ ಮದುವೆ ನಿಶ್ಚಯವೂ ಆಗುತ್ತೆ. ಅದಕ್ಕೆ ಅದರ ಕೆಲಸಗಳು ಕೂಡ ಪ್ರಾರಂಭ ಆಗುವಂತಹ ಎಲ್ಲ ಒಂದು ಖುಷಿಯ ವಾತಾವರಣ ನಿಮ್ಮ ಮನೆಯಲ್ಲಿ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಒಂದು ರೀತಿಯ ಸಂಭ್ರಮ ಮನೆ ಮಾಡುವಂತಹ ಯೋಗ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಬರ್ತಕ್ಕಂಥದ್ದು. ಆದರೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚಿನ ನಿರೀಕ್ಷೆಯ ಮಟ್ಟಕ್ಕೆ ನಿಮಗೆ ಲಾಭ ಸಿಕ್ಕೋದಿಲ್ಲ. ಅದರಲ್ಲಿ ಸ್ವಲ್ಪ ಕಡಿತವಾಗಿರುತ್ತೆ. ಕೆಲಸವೂ ಕೂಡ ಸ್ವಲ್ಪ ನಿಧಾನಗತಿಯಲ್ಲಿ ಮುಂದುವರಿತಾ ಇರತಕ್ಕಂಥದ್ದಾಗಿರುತ್ತೆ. ಅದಕ್ಕಾಗಿ ಯೋಚನೆ ಮಾಡೋದು ಬೇಡ. ಯಾಕೆಂದರೆ ಯಾವುದೋ ಒಂದು ಚೆನ್ನಾಗಿದ್ದಾಗ ಒಂದು ಸ್ವಲ್ಪ ಕಡಿಮೆ ಆದರೂ ಕೂಡ ನಾವೊಂದು ರೀತಿ ಅನುಸರಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ. ಮತ್ತು ಈ ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಸಿನಿಮಾ ನಟರು ಯಾರು ಇದ್ದರೆ ಅಥವಾ ಸಿನಿಮಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಈ ರೀತಿಯವರಿಗೆ ಹೆಚ್ಚಿನ ಬೇಡಿಕೆ ಇರುವಂತಹ ಒಂದು ದಿವಸಗಳಾಗುತ್ತೆ. ಅವರ ಆದಾಯದಲ್ಲಿಯೂ ಕೂಡ ಹೆಚ್ಚಳ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಆದರೆ ಒಂದು ಎಚ್ಚರಿಕೆ, ಈ ಚಾಕು, ಕತ್ತರಿ, ಬ್ಲೇಡು ಈ ತರಹ ವಸ್ತುಗಳನ್ನು ಉಪಯೋಗ ಮಾಡಬೇಕಾದ್ರೆ ನೀವು ಸ್ವಲ್ಪ ಜಾಗ್ರತೆಯಿಂದ ಇರಿ. ಅದರಿಂದ ಸಣ್ಣ ಪುಟ್ಟ ಅಪಾಯಗಳನ್ನು ತಂದುಕೊಳ್ಳುವಂತಹ ಲಕ್ಷಣವೂ ಇದೆ. ಅದರ ಕಡೆಗೆ ನಿಗಾ ವಹಿಸಿದರೆ ಸಾಕು. ಕನ್ಯಾರಾಶಿಯವರಿಗೆ ಈ ವಾರ ಅತ್ಯುತ್ತಮ ಫಲವನ್ನು ಕಾಣುವಂತಹ ಯೋಗ. ನಿಮ್ಮ ಎಲ್ಲ ಕೆಲಸವೂ ಕೂಡ ಸುಲಲಿತವಾಗಿ ನಡೀತಾ ಇದೆ.
ಎಲ್ಲವೂ ಕೂಡ ಹೆಚ್ಚಾಗಿ ಲಾಭವನ್ನು ಕಾಣುವಂತಹ ಯೋಗ. ಅದರಲ್ಲೂ ಕೂಡ ಪಾಲುದಾರರಾಗಿದ್ದರೆ ಆ ಪಾಲುದಾರಿಕೆಯಲ್ಲಿ ಹೆಚ್ಚಿನ ಲಾಭ ಬರತಕ್ಕಂಥದ್ದು, ಆ ನಿಟ್ಟಿನಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳು ಪ್ರಗತಿಯನ್ನು ಕಾಣುವಂತಹ ಒಂದು ಯೋಗವೂ ಇರುವಂಥದ್ದು. ಯಾರಾದರೂ ಕೂಡ ಈ ಸಂಶೋಧನೆಗಳನ್ನು ಮಾಡ್ತಾರಲ್ಲ ಅಂಥವರಿದ್ದರೆ ಅವರ ರಿಸರ್ಚ್ಗೆ ಉತ್ತಮವಾದಂತಹ ಒಂದು ಅವರ ಸಾಧನೆಯನ್ನು ಮಾಡಿ ಹೆಚ್ಚಿನ ಒಂದು ಯಶಸ್ಸನ್ನು ಕಾಣುವಂತಹ ಅವಕಾಶ ಕೂಡ ಈ ವಾರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಆರ್ಥಿಕವಾಗಿಯೂ ಕೂಡ ನಿಮಗೆ ಯಾವುದಾದ್ರೂ ಬರಬೇಕಾದ ಹಣ ನಿಂತು ಹೋಗಿದ್ದರೆ ಅದು ಕೂಡ ಬರುವಂತಹ ಯೋಗ. ಹಾಗಾಗಿ ಎಲ್ಲ ಭಾಗದಲ್ಲಿಯೂ ತುಂಬ ಚೆನ್ನಾಗಿರ್ತಕ್ಕಂತಹ ವಾರ ಕನ್ಯಾರಾಶಿಯವರಿಗೆ. ಆದರೆ ಎಲ್ಲವೂ ಚೆನ್ನಾಗಿದ್ದರೆ ಹೇಗೆ, ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತೆ. ಹಾಗಾಗಿ ಆ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಜೊತೆಗೆ ನೀವು ಯಾವುದಾದರೂ ಕೂಡ ವಿಷ್ಣುವಿಗೆ ಸಂಬಂಧಪಟ್ಟಂತಹ ದೇವಾಲಯಕ್ಕೆ ಹೋಗೋದು ಅಥವಾ ವಿಷ್ಣುವಿನ ಒಂದು ಅಷ್ಟೋತ್ತರವನ್ನು ಹೇಳ್ತಕ್ಕಂಥದ್ದು ಈ ರೀತಿಯನ್ನು ಮಾಡಿಕೊಂಡಿದ್ದೇ ಆದರೆ ಈ ವಾರ ಇನ್ನೂ ಹೆಚ್ಚಿನ ಫಲವನ್ನು ಕಾಣೋದಕ್ಕೆ ಅವಕಾಶ ಆಗುತ್ತೆ. ತುಲಾರಾಶಿ, ತುಲಾರಾಶಿಯವರಿಗೆ ಎರಡು ಮಿಶ್ರ ಫಲಗಳು ಇರತಕ್ಕಂತಹ ವಾರ ಇದು. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಹೆಚ್ಚಿನ ಅನುಕೂಲಗಳು ಬರ್ತಾ ಇದೆ, ಕೆಲಸ ಕಾರ್ಯಗಳು ಹೆಚ್ಚು ಹೆಚ್ಚು ಒದಗಿ ಬರ್ತಾ ಇದೆ, ಅವೆಲ್ಲವೂ ಚೆನ್ನಾಗಿಯೂ ನಡೀತಾ ಇದೆ, ಹಣದ ಹರಿವು ಕೂಡ ಚೆನ್ನಾಗಿ ಇದೆ. ಆದರೆ ಮಾನಸಿಕವಾಗಿ ಒತ್ತಡ ಜಾಸ್ತಿ ಬರ್ತಾ ಇರತಕ್ಕಂತಹ ವಾರ. ಕೆಲವು ಕೆಲಸಗಳು ಒಟ್ಟೊಟ್ಟಾಗಿ ಬಂದಾಗ ಮನಸ್ಸಿನ ಮೇಲೆ ಒತ್ತಡವೂ ಜಾಸ್ತಿ ಆಗುತ್ತೆ, ಕೆಲಸದ ಭಾರವೂ ಜಾಸ್ತಿ ಆಗುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಅಲ್ಲೋಲ ಕಲ್ಲೋಲವಾಗತಕ್ಕಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂತೆ ಇದೆ. ಇದರ ಜೊತೆಗೆ ನೀವು ಕೌಟುಂಬಿಕವಾಗಿ ಸ್ವಲ್ಪ ಮನಸ್ಸಿಗೆ ಆಲೋಚನೆಗಳನ್ನು ಜಾಸ್ತಿ ಮಾಡಿಕೊಂಡು ಮನಸ್ಸನ್ನು ಕೆಡಿಸ್ಕೊಳ್ತೀರಿ. ಅದರಿಂದಾಗಿ ಆರೋಗ್ಯದ ಮೇಲೆ ಸಣ್ಣ ಪುಟ್ಟ ಪ್ರಭಾವ ಕೂಡ ಬೀರುವಂತೆ ಇದೆ. ಇದರಿಂದಾಗಿ ನೀವು ಕೆಲವು ಕೆಲಸಗಳೆಲ್ಲವೂ ಚೆನ್ನಾಗಿಯೇ ಆಗ್ತಾ ಇದೆ, ಎಲ್ಲವೂ ಸುಗಮವಾಗಿದೆ ಅಂತಂದಾಗಲೂ ಕೂಡ ಮಾನಸಿಕ ಒತ್ತಡವನ್ನು ಮಾಡಿಕೊಳ್ಳೋದ್ರಿಂದ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವ ಬದಲು ನೀವು ಸ್ವಲ್ಪ ಆಧ್ಯಾತ್ಮಿಕದ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸಿ ಸ್ವಲ್ಪ ಧ್ಯಾನವನ್ನು ಮಾಡ್ತಕ್ಕಂಥದ್ದು, ಈ ನಿಟ್ಟಿನಲ್ಲಿ ಸ್ವಲ್ಪ ಪ್ರಯತ್ನವನ್ನು ಮಾಡಿದ್ದೇ ಆದರೆ ಈ ಒತ್ತಡವನ್ನು ನೀವು ನಿಭಾಯಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ನರನಾಡಿಗಳೆಲ್ಲವೂ ಕೂಡ ತೊಂದರೆಯನ್ನು ಕೊಡ್ತಕ್ಕಂತಹ ವಾರವಾಗುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗ್ತಕ್ಕಂತಹ ಅವಕಾಶಗಳು ಕೂಡ ಹೆಚ್ಚಾಗಿ ಕಂಡುಬರುವಂತೆ ಇರತಕ್ಕಂಥದ್ದು. ಮತ್ತು ಈ ವೃಶ್ಚಿಕ ರಾಶಿಯವರಿಗೆ ದಿಢೀರಂಥ ಯಾವುದಾದರೂ ಕೂಡ ನಷ್ಟ ಸಂಭವಿಸುವಂತಹ ಅವಕಾಶ ಈ ವಾರದಲ್ಲಿ ಕಂಡುಬರುತ್ತೆ. ಹಾಗಾಗಿ ನೀವು ಸ್ವಲ್ಪ ಹೆಚ್ಚಿನ ಒಂದು ತಲೆನೋವಿಗೆ ಸಿಕ್ಕಿ ಹಾಕಿಕೊಳ್ತೀರಾ. ಮತ್ತು ಪಾಲುದಾರಿಕೆಯಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಮಾತುಕತೆಗಳು ಬರುವಂಥದ್ದು, ಮನಸ್ತಾಪ ಆಗುವಂಥದ್ದು ಅಥವಾ ಅಲ್ಲಿಯೂ ಕೂಡ ಸಣ್ಣ ಪುಟ್ಟ ನಷ್ಟಗಳನ್ನು ಅನುಭವಿಸುವಂತಹ ಅವಕಾಶಗಳು ಒದಗಿ ಬರತಕ್ಕಂಥದ್ದು ಹೀಗೆಲ್ಲ ಆಗುವಂತೆ ಇದೆ. ಹಾಗಾಗಿ ಹೆಚ್ಚಿನ ಹೊಸದಾದ ಕೆಲಸವನ್ನು ಒಪ್ಪಿಕೊಳ್ಳೋದು ಬೇಡ, ಇರುವ ಕೆಲಸವನ್ನು ನಿಭಾಯಿಸೋದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಜಾಗ್ರತೆಯನ್ನು ನೀವು ವಹಿಸ್ಕೊಳ್ಬೇಕಾಗತ್ತೆ. ಮತ್ತು ಮಕ್ಕಳಲ್ಲಿಯೂ ಕೂಡ ಅವರ ಒಂದು ನಡವಳಿಕೆಯಲ್ಲಿ ಸ್ವಲ್ಪ ನೀವು ಗಮನವನ್ನು ಹರಿಸಬೇಕಾಗತ್ತೆ. ಓದಿನ ಕಡೆ ಸ್ವಲ್ಪ ಹಿನ್ನಡೆ ಆಗುವಂತಹ ಲಕ್ಷಣಗಳು ಜಾಸ್ತಿ ಕಂಡು ಬರ್ತಾ ಇದೆ. ನಿಮ್ಮ ಒಂದು ಬೇರೆಯ ಒತ್ತಡದಲ್ಲಿ ಮಕ್ಕಳನ್ನು ಸ್ವಲ್ಪ ನೀವು ನಿರ್ಲಕ್ಷಿಸುವಂತಹ ಅವಕಾಶ ಆಗತ್ತೆ. ಹಾಗಾಗೋದ್ರಿಂದ ಮಕ್ಕಳ ಮುಂದಿನ ಜೀವನಕ್ಕೆ ಅದು ತೊಂದರೆಯನ್ನು ಉಂಟು ಮಾಡುತ್ತೆ. ಆ ನಿಟ್ಟಿನಲ್ಲಿ ಈ ವೃಶ್ಚಿಕ ರಾಶಿಯವರು ಸ್ವಲ್ಪ ಕಾಲಭೈರವನಿಗೆ ನೀವು ಒಂದು ಕುಂಬಳಕಾಯಿಯಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಿ ಒಂದು ಈ ಕುಂಬಳಕಾಯಿಯ ಒಂದು ದೀಪಾರಾಧನೆಯನ್ನು ಮಾಡುವುದರ ಮುಖಾಂತರ ಆಗುವ ಹೆಚ್ಚಿನ ನಷ್ಟವನ್ನು ನೀವು ತಡೆಗಟ್ಟಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಈ ವಾರದಲ್ಲಿ ಹೆಚ್ಚಿನ ಜಾಗ್ರತೆ ಅವಶ್ಯಕ ಇದೆ. ಧನುಸ್ಸು ರಾಶಿ, ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ದಿಢೀರಂಥ ಶುಭವಾರ್ತೆ ನಿಮ್ಮ ಮನೆಯಲ್ಲಿ ಕೇಳುವ ಅವಕಾಶ ಇದೆ. ಹಾಗಾಗಿ ಈ ಶುಭವಾರ್ತೆಯನ್ನು ಕೇಳಿ ಮನೆಯಲ್ಲೆಲ್ಲರೂ ಕೂಡ ಸಂತಸದಿಂದ ಇರತಕ್ಕಂತಹ ಅವಕಾಶ ಇದೆ. ಮತ್ತು ಮನೆಯಲ್ಲಿ ಯಾವುದಾದರೂ ಕೂಡ ಮಂಗಳ ಕಾರ್ಯ ಆಗಬೇಕಾದಂಥವ್ರು ಯಾರು ಇದ್ದರೆ ಈ ವಾರದಲ್ಲಿ ಮಂಗಳ ಕಾರ್ಯಕ್ಕೆ ಒಂದು ರೀತಿ ಚಾಲು ಸಿಕ್ಕುವಂತಹ ಎಲ್ಲ ಅವಕಾಶಗಳು ಕೂಡ ಒದಗಿ ಬರುತ್ತೆ. ಯಾರಿಗಾದರೂ ಕೂಡ ಮದುವೆ ಅಥವಾ ಈ ಥರದ್ದೇನಾದರೂ ಶುಭ ಕಾರ್ಯಗಳು ಮನೆಯಲ್ಲಿ ಗೃಹಪ್ರವೇಶ ಈ ರೀತಿ ಯಾವುದಾದರೂ ಆಗಬೇಕಾಗಿದ್ದರೆ ಅದಕ್ಕೆ ಉತ್ತಮವಾದಂತಹ ಒಂದು ಅವಕಾಶಗಳು ಒದಗಿ ಬರುತ್ತೆ. ಆ ನಿಟ್ಟಿನಲ್ಲಿ ಈ ವಾರ ಹೆಚ್ಚಿನ ಒಂದು ಅನುಕೂಲವನ್ನು ನೀವು ನೋಡ್ತೀರಾ. ಜೊತೆಗೆ ಈ ಒಂದು ಧನಸ್ಸು ರಾಶಿಯಲ್ಲಿರೋರಿಗೆ ಬಹಳ ದಿವಸದಿಂದ ಬರಬೇಕಾಗಿರ್ತಕ್ಕಂತಹ ಇನ್ಕ್ರಿಮೆಂಟ್ ಯಾವುದಾದರೂ ನಿಂತು ಹೋಗಿದ್ದರೆ ಅದು ಕೂಡ ಈ ವಾರದಲ್ಲಿ ಬರುವಂತಹ ಲಕ್ಷಣಗಳು ಇದೆ.
ವ್ಯಾಪಾರ ವ್ಯವಹಾರಸ್ಥರು ಯಾರು ವಸ್ತ್ರಗಳ ವ್ಯಾಪಾರ ಮಾಡ್ತಕ್ಕಂಥವ್ರು, ದಿನಸಿ ವ್ಯಾಪಾರ ಮಾಡ್ತಕ್ಕಂಥವ್ರು ಇದ್ದರೆ ಅವರಿಗೆ ಕೂಡ ಹೆಚ್ಚಿನ ಒಂದು ಲಾಭ ಆಗುವಂತಹ ಎಲ್ಲ ಲಕ್ಷಣವೂ ಇದೆ. ಹಾಗಾಗಿ ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಉತ್ತಮ ಫಲಗಳನ್ನು ಕಾಣುವಂತಹ ಅವಕಾಶಗಳಿದೆ. ಮಧ್ಯೆ ಮಧ್ಯೆ ನೀವು ಸ್ವಲ್ಪ ತೊಂದರೆಯನ್ನು ಅನುಭವಿಸಿದ್ದೀರಿ, ಈ ವಾರ ಅವೆಲ್ಲವನ್ನು ಕೂಡ ಮರೆಯುವಂತಹ ಕಾಲ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಮಕರ ರಾಶಿ, ಮಕರ ರಾಶಿಯವರಿಗೆ ಪ್ರಾರಂಭದಲ್ಲಿ ಬಹಳಷ್ಟು ಸಾಕಷ್ಟು ಉತ್ತಮ ಫಲಗಳನ್ನೇ ನೋಡ್ತೀರಿ ಈ ವಾರದಲ್ಲಿ. ಜೊತೆಗೆ ಈ ಮಕರ ರಾಶಿಯಲ್ಲಿ ಇರ್ತಕ್ಕಂತಹ ಯಾರಾದರೂ ಕೂಡ ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಪಡುವವರಿಗೆ ಹೆಚ್ಚಿನ ಅವಕಾಶಗಳು ಒದಗಿ ಬರುತ್ತೆ. ತುಂಬ ದಿವಸದಿಂದ ಸಿಕ್ಕಿಲ್ಲದೆ ಇದ್ದವ್ರಿಗೆಲ್ರಿಗೂ ಕೂಡ ಅವಕಾಶ ಉತ್ತಮವಾಗಿ ಬರುತ್ತೆ. ಅವರು ಅದನ್ನು ಒಪ್ಪಿಕೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತು ಹೊರದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡೋರಿಗೆ ಕೂಡ ಉತ್ತಮವಾದಂತಹ ಕಾಲ ಸನ್ನಿಹಿತವಾಗಿದೆ. ಆ ನಿಟ್ಟಿನಲ್ಲಿ ಅವರು ಆ ಪ್ರಯತ್ನವನ್ನು ಮುಂದುವರಿಸಬಹುದಾಗಿದೆ. ಮತ್ತು ಈ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಇರತಕ್ಕಂಥವರಿಗೆ ಹೊರದೇಶಗಳಿಂದನೂ ಕೂಡ ಒಂದು ವ್ಯಾಪಾರವನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂತಹ ಯೋಗ ಇದೆ, ಅಥವಾ ಇಲ್ಲೇ ವ್ಯಾಪಾರ ಮಾಡೋರಿಗೆ ಕೂಡ ಹೆಚ್ಚಿನ ಒಂದು ವ್ಯಾಪಾರವನ್ನು ವಿಸ್ತೀರ್ಣವನ್ನು ಮಾಡುವಂತಹ ಲಕ್ಷಣಗಳು ನಿಮ್ಮ ಪಾಲಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ನಿಷ್ಠೆಯ ಅವಶ್ಯಕತೆ ಈ ವಾರದಲ್ಲಿ ಕಂಡುಬರುತ್ತೆ. ಹಾಗಾಗಿ ಆ ಕಡೆ ಸ್ವಲ್ಪ ಗಮನಿಸ್ಕೊಳ್ಳಿ, ಅದು ಕೂಡ ಮುಂದಿನ ದಿವಸ ನೀವು ಪ್ರಬಲರಾಗೋದಕ್ಕೆ ಸಾಧ್ಯ ಆಗುವಂತಹ ಲಕ್ಷಣ ಇರತಕ್ಕಂಥದ್ದು. ಇನ್ನು ನಿರುದ್ಯೋಗಿಗಳು ಯಾರು ಇರ್ತಾರೆ ಅವರಿಗೆ ಸಾಧಾರಣವಾಗಿರ್ತಕ್ಕಂತಹ ಕೆಲಸ ಸಿಕ್ಕತ್ತೆ. ಅದನ್ನು ಒಪ್ಪಿಕೊಳ್ಳದೇ ಇದ್ದರೆ ನೀವು ತಕ್ಷಣದಲ್ಲಿ ನಿಮಗೆ ಉತ್ತಮ ಕೆಲಸ ಸಿಕ್ಕೋದು ಕಷ್ಟ ಆಗಬಹುದು. ಹಾಗಾಗಿ ಸಾಧಾರಣ ಫಲವನ್ನು ಕೊಡ್ತಕ್ಕಂಥದ್ದೇ ಆದರೂ ಕೂಡ ಕೆಲಸವನ್ನು ಒಪ್ಪಿಕೊಂಡರೆ ಅಲ್ಲೇ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮ ಅವಕಾಶ ಆಗೋದಕ್ಕೆ ಸಾಧ್ಯತೆ ಇದೆ. ಕುಂಭರಾಶಿ, ಕುಂಭರಾಶಿಯವರಿಗೆ ಕೂಡ ಈ ವಾರ ಉತ್ತಮ ಫಲವನ್ನು ಕಾಣುವಂತಹ ಯೋಗ. ಈ ಕುಂಭರಾಶಿಯಲ್ಲಿರ್ತಕ್ಕಂತಹ ವಿಜ್ಞಾನಿಗಳಿಗೆ ಹೆಚ್ಚಿನ ಒಂದು ಅವರ ಸಂಶೋಧನೆ ಚೆನ್ನಾಗಿ ಆಗುವಂತಹ ಲಕ್ಷಣ ಇರತಕ್ಕಂಥದ್ದು. ಮತ್ತು ಕಚೇರಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಂದು ಬಡ್ತಿ ಸಿಕ್ಕುವಂಥದ್ದು, ಅಥವಾ ಅವರಿಗೆ ಸಂಬಳದಲ್ಲಿ ಹೆಚ್ಚಳ ಆಗುವಂಥದ್ದು, ಈ ಎಲ್ಲ ಲಕ್ಷಣಗಳು ಇರುವಂತೆ ಇದೆ. ಇನ್ನು ಯಾರಾದರೂ ಹೊಸ ಪ್ರಾಜೆಕ್ಟ್ ಬರಬೇಕು ಅಂತ ಕಾಯ್ತಾ ಇರೋರಿಗಾದರೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಅವ್ರ ಕೈ ಸೇರುವಂತಹ ಅವಕಾಶಗಳು ಕೂಡ ಈ ವಾರದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಆದರೆ ಇವರಿಗೆ ಸ್ವಲ್ಪ ದೂರದ ಪ್ರಯಾಣವನ್ನು ಮಾಡುವಂತಹ ಅವಕಾಶ ಕಚೇರಿಗಳಲ್ಲಿ ಒದಗಿ ಬರುತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ, ಆದರೆ ನೀವು ಯಾವುದೇ ರೀತಿಯ ಆಲೋಚನೆ ಮಾಡಿದಿರಾ ಕೆಲಸಕ್ಕಾಗಿ ನೀವು ದೂರದ ಪ್ರಯಾಣವನ್ನು ಮಾಡಬಹುದಾಗಿದೆ. ಅದನ್ನು ಮಾಡೋದರಿಂದ ನಿಮಗೆ ಹೆಚ್ಚಿನ ಫಲ ಕೂಡ ಮುಂದಿನ ದಿನಗಳಲ್ಲಿ ಸಿಕ್ಕುವಂತಹ ಅವಕಾಶ ಇದೆ. ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಸ್ವಲ್ಪ ಏರುಪೇರಾಗುವಂತಹ ಲಕ್ಷಣಗಳಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ, ಕುಂಭರಾಶಿಯಲ್ಲಿರೋರಿಗೆ, ಅವರಿಗೂ ಕೂಡ ಉತ್ತಮ ಸಾಧನೆಗೆ ಅವಕಾಶ ಇದೆ. ಎಲ್ಲವೂ ಕೂಡ ಈ ಕುಂಭರಾಶಿಯವರಿಗೆ ತೆಗೆದುಕೊಂಡರೆ ಸಾಧಾರಣ ಎಲ್ಲ ಭಾಗದ ಎಲ್ಲ ವರ್ಗದ ಜನರಿಗೂ ಕೂಡ ಉತ್ತಮ ಫಲವನ್ನು ಕಾಣುವಂತಹ ಯೋಗ ಅವರ ಪಾಲಿಗೆ ಸಿಕ್ಕುವಂತೆ ಇದೆ. ಮೀನರಾಶಿ, ಮೀನರಾಶಿಯವರಿಗೆ ನಿಮ್ಮ ಆಸ್ತಿಯ ವಿಚಾರದಲ್ಲಿ ಅಥವಾ ಯಾವುದಾದರೂ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನೀವು ಕೈ ಹಾಕೋದಿದ್ದರೆ ಈ ವಾರದಲ್ಲಿ ನೀವು ಪ್ರಯತ್ನ ಪಡಬಹುದಾಗಿದೆ. ಅದು ಮುಂದುವರಿಯೋದಕ್ಕೆ ಅವಕಾಶ ಇದೆ. ಮತ್ತು ಅದರಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ಸಕಾಲವಾಗಿರ್ತಕ್ಕಂಥದ್ದು. ಮತ್ತು ಈ ಮೀನರಾಶಿಯಲ್ಲಿರೋರಿಗೆ ಸಾಧಾರಣವಾಗಿ ಕಳೆದ ಒಂದು ಎರಡು ವಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬಂದಿತ್ತು, ಆ ಸಮಸ್ಯೆಗಳೆಲ್ಲವೂ ಕೂಡ ಈ ವಾರದಲ್ಲಿ ಬಿಡಿಸಿಕೊಳ್ಳುವಂತಹ ಅವಕಾಶ ಇರತಕ್ಕಂಥದ್ದು. ಮತ್ತು ಆಭರಣಗಳ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು ಅಥವಾ ಈ ಒಂದು ಹಣ್ಣು ತರಕಾರಿ ಈ ರೀತಿ ವ್ಯಾಪಾರ ಮಾಡ್ತಕ್ಕಂಥವ್ರು ಇಬ್ಬರಿಗೂ ಕೂಡ, ಅಂದರೆ ಹೆಚ್ಚಿನ ದೊಡ್ಡ ಮಟ್ಟದ ವ್ಯಾಪಾರಸ್ಥರಿಗೆ ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಇಬ್ಬರಿಗೂ ಕೂಡ ಹೆಚ್ಚಿನ ಲಾಭಾಂಶ ಸಿಕ್ಕುವಂತಹ ಯೋಗ ಇದೆ. ಈ ವಾರದ ಕೊನೆಯ ಭಾಗದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ದ್ವಿಗುಣವಾಗುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ಯಾರಾದರೂ ಕೂಡ ಮನೆಯಲ್ಲಿ ಸಂತಾನ ಆಗದೇ ಇರೋ ಅಂಥವರಿದ್ದರೆ ಕೂಡ ಅವರಿಗೆ ಸಂತಾನದ ಒಂದು ಸುದ್ದಿಯನ್ನು ಕೇಳುವಂತಹ ಅವಕಾಶ ಕೂಡ ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಒಟ್ಟಾರೆ ಹೇಳುವಾಗ ಈ ವಾರದಲ್ಲಿ ಹೆಚ್ಚಿನ ರಾಶಿಯವರಿಗೆ ಶುಭ ಫಲಗಳನ್ನು ಕಾಣುವಂತಹ ಯೋಗ ಇದೆ. ಕೆಲವು ವಾರಗಳಲ್ಲಿ ಹೆಚ್ಚಿನ ಅಶುಭ ಫಲಗಳನ್ನು ಕಾಣ್ತಾ ಇರ್ತೀವಿ, ಆದರೆ ಈಗ ಹತ್ತಿರದಲ್ಲಿ ಎಲ್ಲರಿಗೂ ಕೂಡ ಶುಭ ಫಲಗಳೇ ಜಾಸ್ತಿ ಇದೆ. ಹತ್ತಿರದಲ್ಲಿ ದೀಪಾವಳಿ ಹಬ್ಬವೂ ಇರೋದರಿಂದ ಮನೆಯಲ್ಲಿ ಎಲ್ಲರಿಗೂ ಉತ್ತಮವಾದಂತಹ ಸುದ್ದಿಗಳನ್ನು ಕೇಳೋದರಿಂದ ಹಬ್ಬವನ್ನು ಕೂಡ ನೀವು ಹೆಚ್ಚಾಗಿ ಸಂಭ್ರಮದಿಂದ ಆಚರಣೆ ಮಾಡೋದಕ್ಕೆ ಕೂಡ ಸಹಾಯಕವಾಗುತ್ತೆ. ಆ ನಿಟ್ಟಿನಲ್ಲಿ ಈ ವಾರದಲ್ಲಿ
ಹೆಚ್ಚು ಕಡಿಮೆ ಎಲ್ಲರಿಗೂ ಕೂಡ ಹೆಚ್ಚಿನ ಒಂದು ಅನುಕೂಲಗಳು ಆಗ್ತಾ ಇದೆ. ಇದೆಲ್ಲರೂ ಯಾವುದೇ ಹೇಗೆ ಇರಲಿ, ಕುಲದೇವತೆಯನ್ನು ಒಂದು ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡೋದು, ನಿಮ್ಮ ಇಚ್ಛದ ಇಷ್ಟಪಡುವಂತಹ ದೇವರು ಯಾರಿರ್ತಾರೆ ಅವರಿಗೆ ಒಂದು ನಮಸ್ಕಾರವನ್ನು ಮಾಡೋದನ್ನು ಅಭ್ಯಾಸದಲ್ಲಿಟ್ಕೊಳ್ಳಿ. ಬರುವ ಸಮಸ್ಯೆಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ. ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ.